ಹಾಯ್ ಹಲೋ ವಿದ್ಯಾರ್ಥಿಗಳ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಗೆ ಗೊತ್ತಿರೋಗೆ VTU ಒಂದು ಸರ್ಕ್ಯುಲರ್ ಬಂದಿತ್ತು ನಿಮಗೆ, ಅದು VTU ವೆಬ್ಸೈಟಲ್ಲಿ ಅವೈಲೇಬಲ್ ಇಲ್ಲ. ಆ್ಯಸ್ ಯೂಶ್ವಲ್ ಕ್ಲಾಸಸ್ಸು ಮತ್ತು ಇಂಟರ್ವ್ಯೂಸ್ ಕೂಡ ಕಂಪಲ್ಸರಿ ಆಫ್ಲೈನ್ ಕಂಡಕ್ಟ್ ಮಾಡಬೇಕು ಅಂತ. ಬಟ್ ಅದನ್ನು ಎಲ್ಲಿ ಕಳಿಸಿದ್ದಾರೆ ಅಂದರೆ ಅದನ್ನ ನಮ್ಮ ಪ್ರಿನ್ಸಿಪಲ್ ಅಂದರೆ ಕಾಲೇಜ್ ವೈಸ್ ಪ್ರಿನ್ಸಿಪಲ್ ಕಡೆಗೆ ಕಳಿಸಿದ್ದಾರೆ. ಇದನ್ನು ಯಾಕೆ ಅವರು VTU ವೆಬ್ಸೈಟಲ್ಲಿ ಮೆನ್ಷನ್ ಮಾಡಿಲ್ಲ ಅಂದರೆ, ನಿಮ್ಗೆ ಗೊತ್ತಿರೋಗೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೂಡ ಕೋವಿಡ್ ಕೇಸಸ್ ಎಲ್ಲ ಕಡೆ ಹೆಚ್ಚಾಗ್ತಿದೆ. ಇನ್ ಕೇಸ್ ಅವರು ಈ ಸರ್ಕ್ಯುಲರ್ನ ಮೆನ್ಷನ್ ಮಾಡಿದ್ರೆ ಅವರಿಗೆ ಮಕ್ಕೋಗಿತಾರೆ, ನ್ಯೂಸ್ ಚಾನಲ್ರು ಮೀಡಿಯಾದವರು ಎಲ್ಲರೂ ಕೂಡ ಮಕ್ಕೋಗಿತಾರೆ. ಇಂಥ ಸಿಚುವೇಷನಲ್ಲಿ ಈ ಥರ ಇದ್ದರೂ ಕೂಡ ನೀವು ಆಫ್ಲೈನಲ್ಲೇ ಮಾಡಬೇಕು ಅಂತ ಯಾವ್ದಾದ್ರು ಯೂನಿವರ್ಸಿಟಿ ನೀವು ನೋಡಿದ್ದೀರಾ ಕನೆಕ್ಟ್ ಮಾಡೋದು. ಇನ್ ಕೇಸ್ ಅವರು ಕಾಲೇಜ್ನ ಅಥವಾ ಈಗ ಆಲ್ರೆಡಿ ಕರ್ನಾಟಕ ರಾಜ್ಯ ಸರ್ಕಾರವರು DC ಪರ್ಮಿಷನ್ ಕೊಟ್ಟಿದ್ದಾರೆ. ಆ್ಯಸ್ ಯೂಶ್ವಲ್ ಅವರು ಯಾವುದೇ ರೀತಿಯ ನಿರ್ಧಾರವನ್ನು ಕೈಗೊಡ್ಬೋದು. ಬಟ್ VTU ಅವರು ಓನ್ಲಿ ಆಫ್ಲೈನ್ ಕನೆಕ್ಟ್ ಮಾಡಬೇಕು ಅಂತ ಈ ಥರ ಧಮಕಿ ಹಾಕೋತಾರೆ, ಇದು ಬಂದಿರೋದು ವಿಷಯ. ಅದಕ್ಕೆ VTU ಅವರಿಗೆ ವಿದ್ಯಾರ್ಥಿ ಪರ ಕಾಳಜಿನಿಲ್ಲ, ಅವರಿಗೆ ಆಫ್ಲೈನಲ್ಲಿ ಮಾಡಬೇಕು. ಎಷ್ಟೇ ಕೋವಿಡ್ ಕೇಸಸ್ ಬಂದು ಎಷ್ಟೇ ವಿದ್ಯಾರ್ಥಿಗಳು ಸತ್ತರೂ ಕೂಡ VTU ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮೈ ಯೂನಿವರ್ಸಿಟಿ ಮೈ ರೂಲ್ಸ್ ಥರ VTU ಯಾರು ಏನಾದ್ರೂ ಆಗಲಿ ಗುರು ನಾವು ಆಫ್ಲೈನಲ್ಲೇ ಮಾಡ್ತೀವಿ ಅಂತೇಳಿ ಮೆನ್ಷನ್ ಮಾಡಿರೋಂಗೆ VTU ಇದೆ. ಸೊ ವಿದ್ಯಾರ್ಥಿಗಳಿಗೆ ಸ್ಯಾಡ್ ಅಂತ ಹೇಳಿ ಇಷ್ಟಪಡ್ತೀನಿ. VTU ಇನ್ಸ್ಟ್ರಕ್ಷನ್ ಬಂದರೆ ಕಾಲೇಜವರು ಏನು ಮಾಡೋದಿಲ್ಲ, ಅವ್ರು VTU ಆಸ್ ಪರ್ VTU ಇನ್ಸ್ಟ್ರಕ್ಷನ್ ಅಂತಾರೆ. ನಿಮ್ಗೆ ಆನ್ಲೈನಲ್ಲೇ ಕಂಡಕ್ಟ್ ಮಾಡೋಕ್ಕಾಗೋದಿಲ್ಲ, ಓನ್ಲಿ ಆಫ್ಲೈನಲ್ಲೇ ಕಂಡಕ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಕಾಯ್ದು ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕೆ ಈ ಥರ ಬಂದಿರೋ ಪ್ರಕಾರ ಸದ್ಯಕ್ಕೆ ಏನು ಚೇಂಜಸ್ ಆಗೋದಿಲ್ಲ ಅನ್ಕೋತೀನಿ. ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಶಾಲಾ ಕಾಲೇಜ್ ಕೂಡ ಬಂದ್ ಮಾಡೋ ಬಗ್ಗೆ ಇನ್ನೂ ಕೂಡ ಏನು ತಯಾರಿಯನ್ನು ಮಾಡ್ಕೊಂಡಿಲ್ಲ. ಶುಕ್ರವಾರ ಮೀಟಿಂಗ್ ಅಂತ ಇದ್ದಾರೆ, ನೋಡೋಣ ಏನಾದರೂ ಅಪ್ಡೇಟ್ ಬಂದರೆ ನಮಗೆ ಖಂಡಿತ ವಿಡಿಯೋ ಮಾಡಿ ತಿಳಿಸ್ತೀನಿ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.